ಜಾಗತಿಕವಾಗಿ ಕನ್ನಡಕ್ಕೆ ಘನತೆಯನ್ನು ತಂದುಕೊಟ್ಟವರು ಗೋಕಾಕರು, ಸಾಹಿತಿ ಬನ್ನೂರು ಕೆರಾಜು ಹೇಳಿಕೆ. ನಗರದ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆ ಮತ್ತು ಹಿರಣ್ಮಯಿ ಪ್ರತಿಷ್ಠಾನ ಹಾಗೂ ಕಾವೇರಿ ಬಳಗ ಸಂಯುಕ್ತವಾಗಿ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ ದಿಗ್ಗಜ ವಿಕೃ ಗೋಕಾಕರ ಜನ್ಮದಿನೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಗೋಕಾಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಹೋರಾಟಕ್ಕೂ ಸೈ, ಬರಹಕ್ಕೂ ಸೈ, ಬೋಧನೆಗೂ ಸೈ, ಭಾಷಣಕ್ಕೂ ಸೈ ಎನ್ನುವಂತಿದ್ದ ವಿನಾಯಕ ಕೃಷ್ಣ ಗೋಕಾಕರು ಕನ್ನಡಕ್ಕೆ 5ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟು ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಮೆರೆಸಿ ಅವರು ತಮ್ಮ ಜೀವಿತ ಕಾಲದಲ್ಲಿ ಒಬ್ಬ ಪ್ರತಿಭಾವಂತ ಸಾಹಿತಿಗೆ ದೊರಕಬೇಕಾದ ಎಲ್ಲ ಸಿದ್ಧಿ ಪ್ರಸಿದ್ಧಿಗಳನ್ನು ಪಡೆದು ಎಲ್ಲ ರೀತಿಯ ಕೀರ್ತಿ ಕಳಸಗಳಿಂದ ಕನ್ನಡ ಮನಮಡಿಲನ್ನು ತುಂಬಿದ್ದರೆಂದರು. ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಅವರುಗಳಂತಹ ಮೇರು ವ್ಯಕ್ತಿಗಳ ನೇತೃತ್ವದಲ್ಲಿ ಕನ್ನಡ ನಾಡಿನ ಉದ್ದಗಲಕ್ಕೂ ನಡೆದ ಗೋಕಾಕ್ ಚಳುವಳಿಯನ್ನು ಕನ್ನಡ ನಾಡು ನುಡಿ ಯಾವತ್ತೂ ಮರೆತಿಲ್ಲ. ಕನ್ನಡಿಗರನ್ನು ಬಡಿದೆಬ್ಬಿಸಿದ ಅಂತಹ ಶಕ್ತಿಯುತ ಚಳುವಳಿ ಇದು. ಇದಕ್ಕೆ ಪ್ರೇರಕ ಶಕ್ತಿಯೇ ಗೋಕಾಕರು. ಗೋಕಾಕ್ ಚಳುವಳಿಯಲ್ಲಿ ಕನ್ನಡಿಗರಲ್ಲಿ ಭಾಷಾಭಿಮಾನದ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆ ಕನ್ನಡದ ಕೆಚ್ಚನ್ನು ಹೆಚ್ಚಿಸಿತು. ಹಾಗೆಯೇ ಗೋಕಾಕರು ಸ್ವತಃ ಅನೇಕ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿ ಕನ್ನಡದ ಅಭಿವೃದ್ಧಿಗೆ, ಸಾಹಿತ್ಯ ಸಂಪತ್ತಿಗೆ ಕಾರಣೀಭೂತರಾಗಿದ್ದಾರೆ. ಅವರು ತಮ್ಮ ಕನ್ನಡ ಪರ ಹೋರಾಟ ಹಾಗೂ ಬರಹ ಮತ್ತು ಬೋಧನೆಗಳಿಂದ ಕನ್ನಡಕ್ಕೆ ಶಕ್ತಿ ತುಂಬಿದ್ದರು. ಅಂತೆಯೇ ಗೋಕಾಕ್ ವರದಿಯಲ್ಲಿ ಕನ್ನಡಕ್ಕೆ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಸಲ್ಲಬೇಕಾದ ಸ್ಥಾನಮಾನವನ್ನು, ಗೌರವವನ್ನು ಹಾಗೂ ಘನತೆಯನ್ನು ತಂದುಕೊಟ್ಟ ಇವರು ಕನ್ನಡದ ಸಾಕ್ಷಿ ಪ್ರಜ್ಞೆಯಾಗಿದ್ದರು ಎಂದು ತಿಳಿಸಿದರು. ತೋರಿಸ್ಕೊಂಡು ಬರೋದಿಲ್ಲ, ಅವ್ರದ್ದು ಏನು ಕರ್ತವ್ಯ ಇದೆ ಆ ಕರ್ತವ್ಯನ ನಿರಂತರವಾಗಿ ಪತ್ರಿಕಾ ಮಾಧ್ಯಮಗಳ ಮೂಲಕ ಮತ್ತು ಪುಸ್ತಕಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾನೆ ಇರ್ತಾರೆ. ಅಂಥವ್ರು ಇವತ್ತು ನಮ್ಮ ಶಾಲೆಗೆ ಬಂದಿರೋದು ನಮ್ಮೆಲ್ಲರ. ನಮಗೆ ಎಷ್ಟು ಜ್ಞಾನಪೀಠ ಬಂದಿದೆ ಮಕ್ಕಳ? 8 ಜ್ಞಾನಪೀಠ ಬಂದಿದೆ. ಆ 8 ಜ್ಞಾನಪೀಠದಲ್ಲಿ 5ನೇವ್ರು ಇವರು, 8 ಬಂದಿದೆ. ಆದರೆ ಇನ್ನೊಂದು ವಿಷಯ ನಿಮ್ಮ ನಾಲೆಡ್ಜಿಗೆ ಬರಬೇಕು ಮಕ್ಕಳ. ಈ ಜ್ಞಾನಪೀಠ ಅಂತಕ್ಕಂಥದ್ದು ಭಾಳಷ್ಟು ಮಂದಿ ತಿಳ್ಕೊಂಡಿದ್ದಾರೆ, ಇದು ಸರ್ಕಾರಿ ಪ್ರಶಸ್ತಿ ಅಂತೇಳಿ. ಇದು ಸರ್ಕಾರದ ಪ್ರಶಸ್ತಿ ಅಲ್ಲ, ಇದೊಂದು ಸಂಸ್ಥೆ, ಖಾಸಗಿ ಸಂಸ್ಥೆ ಕೊಡ್ತಕ್ಕಂಥದ್ದು. ಆದರೆ ಇದಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನಮ್ಮಲ್ಲಿ ಕೊಡ್ತಾ ಇದ್ದಾರೆ, ಅದು ಯಾಕೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ, ನಮ್ಮ ಇಡೀ ದೇಶದಲ್ಲಿ ಸಾಹಿತ್ಯಕ್ಕೆ ಇರ್ತಕ್ಕಂತಹ ಅತ್ಯುನ್ನತವಾದ ಪ್ರಶಸ್ತಿ ಅಂತ ಹೇಳಿದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಿಮ್ಮ ನಾಲೆಡ್ಜ್ ಇರಬೇಕು ಮಕ್ಕಳ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆಯಲ್ಲ, ಇದು ನಮ್ಮ ಘನ ಸರ್ಕಾರ, ಭಾರತದ ಘನ ಸರ್ಕಾರ ಕೊಡ್ತಕ್ಕಂತಹ ಭಾಳ ಅತ್ಯುನ್ನತವಾದ ಪ್ರಶಸ್ತಿ. ಈ ಪ್ರಶಸ್ತಿ ಕೂಡ ನಮ್ಮ ಕುವಂಪುರಾದಿಯಾಗಿ ಗೋಕಾಕ್ಗೂ ಕೂಡ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮತ್ತು ಇನ್ನೂ ಒಂದು ತಪ್ಪಾಗಿ ಬಳಸ್ಕೊಂಡಿದ್ದಾರೆ ಎಷ್ಟೋ ಮಂದಿ. ನಮ್ಮ ಗೋಕಾಕ್ ಅವರಿಗೆ ಅವರ ಭಾರತ ಸಿಂಧು ರಶ್ಮಿ ಅಂತ ಒಂದು ಮಹಾಕಾವ್ಯ ಬರೀತಾರೆ ಅವರು. ಆ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಬಂದಿದೆ. ಆದರೆ ನಮ್ಮಲ್ಲಿ ಎಷ್ಟೋ ಮಂದಿ ಭಾವಿಸ್ಕೊಂಡಿರೋದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಯಾವುದಕ್ಕೆ, ಅವರ ಕೃತಿಗೆ ಅಂತೇಳಿ. ಭಾರತ ಸಿಂಧು ರಶ್ಮಿ ಏನಿದೆಯೋ ಅವರ ಮಹಾಕಾವ್ಯ, ಆ ಕೃತಿಗೆ ಬಂದಿದೆ ಅಂತೇಳಿ. ಆದರೆ ಅದು ವಾಸ್ತವವಾಗಿ ಅಲ್ಲ, ಒಟ್ಟಾರೆ ಅವರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ 96. ಆದರೆ ಅದೇ ಪ್ರಥಮ, ಅಲ್ಲಿಂದೀಚೆಗೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ತನಕ ಕೃತಿಗಳು ಕೊಡ್ತಾ ಬರ್ತಾಯಿದ್ರು ಜ್ಞಾನಪೀಠ ಪ್ರಶಸ್ತಿಯನ್ನು. ಗೋಕಾಕು ಕೊಟ್ಟ ನಂತರ ಪ್ರತಿಯೊಬ್ಬರಿಗೂ ಅವರ ಸಾಹಿತ್ಯ ಸಾಧನೆಗೆ ಕೊಟ್ಕೊಂಡ್ಬರ್ತಾರೆ, ಹಾಗೇನೆ ಸಮಗ್ರ ಸಾಹಿತ್ಯ ಅಲ್ಲಿ ತನಕ ಅವರ ಒಂದೊಂದು ಕೃತಿಗಳಿಗೆ ಕೊಡ್ತಾಯಿದ್ರು. ಈಗೆಲ್ಲ ಕೊಡ್ತಾರಲ್ಲ ಜ್ಞಾನಪೀಠ ಪ್ರಶಸ್ತಿನ, ಅವರ ಸಮಗ್ರ ಸಾಹಿತ್ಯಕ್ಕೆ ಮಾತ್ರ ಕೊಡ್ತಕ್ಕಂಥದ್ದು. ಇನ್ನು ಗೋಕಾಕ್ ಅವರು ಹೋರಾಟಗಾರರಷ್ಟೇ ಅಲ್ಲ, ಕನ್ನಡಕ್ಕೆ ಘನತೆಯನ್ನು ತಂದುಕೊಟ್ಟವರಷ್ಟೇ ಅಲ್ಲ, ಅವರು ಸಾಹಿತ್ಯದಲ್ಲಿ ಎಲ್ಲ ಪ್ರಾಕಾರಗಳಲ್ಲೂ ಕೆಲಸ ಮಾಡಿದ್ದಾರೆ ಅವರು. ನೋಡಿ, ಅವರು ಸಮುದ್ರ ಗೀತೆಗಳು ಅಂತ ಇದೆ ಅವರ ಕವನ ಸಂಕಲನ. ಅವರು ಇಂಗ್ಲೆಂಡ್ಗೆ ಹೋಗ್ತಾಯಿದ್ರು, ಆಗ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ಈಗ ನಿಮಗೆ ಫ್ಲೈಟೆಲ್ಲ ಆಗ ಹಾಗೆಲ್ಲ ಹಡಗಲ್ಲಿ ಹೋಗ್ಬೇಕಾಯ್ತು ನೀರು ಮೇಲೆ. ಹೋಗ್ತಾ ಬರ್ತಾ ಇರಬೇಕಾದ್ರೆ ಅವರು ಅವರ ಒಂದು ಪರಿಕಲ್ಪನೆಯಲ್ಲಿ ಸಮುದ್ರಯಾನ, ಆಗ ಸಮುದ್ರ ಗೀತೆ, ಬರೀ ಸಮುದ್ರವನ್ನು ಕುರಿತಂಥದ್ದ ಸಾಹಿತ್ಯ ಅದು ಕಾವ್ಯ, ಸಮುದ್ರ ಗೀತೆಗಳನ್ನು ಬರೀತಾರೆ ಅವರು. ಹಾಗೆಯೇ ಅವರೊಂದು ಮಹಾಕಾದಂಬರಿ ಇದೆ, ಸಮರಸವೇ ಜೀವನ ಅಂತೇಳಿ. ಮಹಾಕಾವ್ಯ ಹೇಗಿರ್ತದೋ ಹಾಗೆ ಮಹಾಕಾದಂಬರಿ, ಸಮರಸವೇ ಜೀವನ ಅಂತೇಳಿ.
ಹೀಗೆ ಅವರ ಸಾಹಿತ್ಯ ನಮ್ಮ ನಾಟಕ ಇರ್ಬೋದು ಎಲ್ಲ ಪ್ರಕಾರಗಳಲ್ಲೂ ಅವರು ಕೆಲಸ ಮಾಡಿದಂಥವ್ರು ವೀಕ್ರು ಗೋಕಾಕ್ ಅವರು. ಬಹುಮುಖ್ಯವಾಗಿ ಅವರ ಗೋಕಾಕ್ ಚಳುವಳಿ ಇದೆಯಲ್ಲ, ಗೋಕಾಕ್ ವರದಿ ನಾವು ಸಲ್ಲಿಸ್ತಾರಲ್ಲ, ಇವತ್ತೇನಾದರೂ ಕನ್ನಡ ಗೋಕಾಕ್ ಚಳುವಳಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ನೀವು ಇದನ್ನೆಲ್ಲ ನೀವು ಓದೇ ಇರ್ತೀರ. ನಮ್ಮ ಕರ್ನಾಟಕದ ಪ್ರಮುಖ ಚಳುವಳಿಗಳಲ್ಲೊಂದು ಗೋಕಾಕ್ ಚಳುವಳಿ. ನಮ್ಮಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೋಸ್ಕರ ಕನ್ನಡದಲ್ಲೇ ಆಗಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಒಂದು ಆಯೋಗವನ್ನು ರಚನೆ ಮಾಡಿ ಅವತ್ತಿನ ದಿನದಲ್ಲಿ ನಮ್ಮ ಗೋಕಾಕ್ ಅವರವರಿಗೆ ಅಧ್ಯಕ್ಷ ಆಗ್ತಾರೆ. ಕನ್ನಡದ ಬಗ್ಗೆ ಅವ್ರಿಗೆ ಅಪಾರ ಅಭಿಮಾನ ಇದ್ದರಿಂದ ಆ ಒಂದು ವರದಿಯನ್ನು ಅವರು ಕೊಡ್ತಾರೆ ಸರ್ಕಾರಕ್ಕೆ ಜಾರಿಗೊಳಿಸಿ ಅಂತೇಳಿ. ಆದರೆ ಅವತ್ತು ಜಾರಿಗೊಳಿಸಲಿಕ್ಕೆ ಸರ್ಕಾರ ಯಾವತ್ತೂ ಕನ್ನಡಕ್ಕೆ ಬರೀ ಅನ್ಯಾಯನೇ ತಾನೆ, ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಒತ್ತಿ ಹುರಿಯೋ ರೀತಿ ಹೋರಾಟವನ್ನು ರೂಪಿಸುತ್ತೆ. ಆ ಹೋರಾಟದ ನೇತೃತ್ವವನ್ನು ನಿಮಗೆಲ್ಲ ರಾಜ್ಕುಮಾರ್ ಗೊತ್ತಾನೆ, ಕುಮಾರ್ ಮತ್ತು ಪಾಟೀಲ ಪುಟ್ಟಪ್ಪನವರು ಅಂತಹ ಘಟಾನುಘಟಿಗಳು ಆ ಹೋರಾಟದ ನೇತೃತ್ವವನ್ನು ವಹಿಸ್ತಾರೆ. ಇಡೀ ಕರ್ನಾಟಕದಲ್ಲಿ ಕನ್ನಡದ ಧ್ವನಿಯನ್ನು ಮೊಳಗಿಸ್ತಾರೆ. ಅದಕ್ಕೆ ಮೂಲ ಕಾರಣ ಆ ವರದಿಯ ರೂವಾರಿ ಆಗಿರ್ತಕ್ಕಂತಹ ವೀಕ್ರು ಗೋಕಾಕ್ ಅವರು. ವೀಕ್ರು ಗೋಕಾಕ್ ಅವರು ಬರೀ ಅದಷ್ಟೇ ಅಲ್ಲ, ಅವರ ಸಾಮರ್ಥ್ಯ ಕನ್ನಡಕ್ಕೆ ಜಾಗತಿಕವಾಗಿ ಕನ್ನಡಕ್ಕೆ ಘನತೆಯನ್ನು ತಂದುಕೊಡ್ತಾರೆ ಅವರು. ನೋಡಿ ಹೇಳಿದ್ರು ವಿಜಯ ಐದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು ಅಂತೇಳಿ. ಅದಷ್ಟೇ ಅಲ್ಲ, ಐದನೇ ಜ್ಞಾನಪೀಠ ಪ್ರಶಸ್ತಿಯಿಂದ ತಂದುಕೊಡಲಿಲ್ಲ ಅವರು, ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಅವರು ಇಂಗ್ಲೆಂಡ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಇಂಗ್ಲೀಷನ್ನು ಅಧ್ಯಯನ ಮಾಡಿ ಇಂಗ್ಲೀಷ್ ಸಾಹಿತ್ಯವನ್ನು ತಲಸ್ಫೂರ್ತಿಯಾಗಿ ಅಧ್ಯಯನವನ್ನು ಮಾಡಿ ಆ ಪರೀಕ್ಷೆಯಲ್ಲಿ ಪ್ರಪ್ರಥಮವಾಗಿ ತೇರ್ಗಡೆ ಆಗ್ತಾರೆ ಅವರು. ಹಾಗೆ ತೇರ್ಗಡೆಯಾದ ಭಾರತೀಯ ಅಂತೇಳಿದ್ರೆ ಅವರೊಬ್ಬರೇ ಮೊಟ್ಟ ಮೊದಲಿಗೆ ಭಾರತೀಯರಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆಗ್ತಾರೆ. ಅಂಥ ಒಂದು ಕ್ರೆಡಿಟ್ಟು ಮತ್ತು ಯಾರಿಗೂ ದಕ್ಕಿಲ್ಲ ಇಲ್ಲಿ ತನಕ, ಅವರೊಬ್ಬರೇ ಮೊದಲಿಗರು. ಜನ್ಮದಿನೋತ್ಸವ ಅಷ್ಟೇ ಮುಖ್ಯವಾಗಿ ಮಕ್ಕಳ ಇವತ್ತು ಫಿಟ್ ಇಂಡಿಯಾ ಮೂಮೆಂಟ್ ದಿನ ಇವತ್ತು. ಅಂದರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ಮಾಡಿದಂತಹ ವಹಿಸ್ತಕ್ಕಂತಹ ಚಳುವಳಿ ಅಂತೇಳಿದ್ರೆ ಅದು ಫಿಟ್ ಇಂಡಿಯಾ ಚಳುವಳಿ. ಅದು ಇವತ್ತು ಆಗಸ್ಟ್ 9. ಇದರ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಇಡೀ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಗಾಂಧೀಜಿಯವನ್ನು ಕರೆ ಕೊಡ್ತಾರೆ ಕೂಡ ಫಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಡೀ ದೇಶದ ಕೂ ಸೇರಿದಂತೆ ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಚಳುವಳಿ ಇದೆಯಲ್ಲ ಅದರ ಕ್ಲೈಮ್ಯಾಕ್ಸ್ ಇದು ಫಿಟ್ ಇಂಡಿಯಾ ಚಳುವಳಿ. ಆ ಫಿಟ್ ಇಂಡಿಯಾ ಚಳುವಳಿಯ ಮೂಲಕ ಸ್ವಾತಂತ್ರ್ಯವನ್ನು ನಾವು ಪಡಿತೇವೆ ಅಂತ ಒಂದು ದಿವಸ ಇವತ್ತು. ಹಾಗಾಗಿ ದೇಶದ ಎಲ್ಲೆಡೆ ಈ ದಿನವನ್ನು ಆಚರಣೆ ಮಾಡ್ತಾರೆ ಮಕ್ಕಳ. ಇದನ್ನು ನೀವು ತಿಳ್ಕೋಬೇಕು. ಆಗಸ್ಟ್ 9 ಫಿಟ್ ಇಂಡಿಯಾ ಚಳುವಳಿಯ ದಿವಸ. ಇವೆಲ್ಲ ನಿಮಗೆ ನಾಲೆಡ್ಜಿಗೆ ಬರಬೇಕು ಅವೆಲ್ಲ. ಮತ್ತು ಮಕ್ಕಳ ಗೋಕಾಕ್ ವೀಕ್ರು ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಆದರೆ ವೀಕ್ರು